ಹೆಸರು? ಹಾಂ, ಏನು ಮಾಡ್ತದ್ರಿ, ಏನು ಮಿಷಿನ್ ಇದು? ಬ್ಯಾಟ್ರಿ ಚಾಲಿತ ಮಿಷಿನ್. ಹೇಳ್ತಾವ್ ರೀ, ಏನು ಎಷ್ಟು ಎಕರೆ ಇದೆ ನಿಮ್ದು ಹೊಲ ಇದು? ಹೇಳಂಗೆ ಹೇಳು. ನಾಲ್ಕು ಎಕರೆ. ಹಾಂ, ಇನ್ನೇನು? ರೈತರಿಗೆ ಒಬ್ಬರೇ ರೈತರಿಗೆ ಕಷ್ಟ ಆಗತ್ತೆ ಅಂತಂದೇಳಿ ಅದನ್ನ ಯೂಸ್ ಮಾಡ್ಲಿ ಬೆಳ್ಕಂಬ್ಲಿ ಅಂತಂದೇಳಿ ಒಂದು ಎತ್ತಿನ ಸಹಾಯ ಇಲ್ದಂಗೆ ತಂತ್ರಜ್ಞಾನ ಬಳಸ್ಕೊಂಡು ಮಾಡ್ಲಿ ಅಂತಂದೇಳಿ ಫ್ರೀಯಾಗಿ ಹೋಗಿ ನಾವು ಡೆಮೋ ಕೊಟ್ಟು ಬಂದಿದ್ದೀವಿ. ಏನು ಮಿಷಿನ್ ಇದು? ಬ್ಯಾಟ್ರಿ ಚಾಲಿತ ಮಿಷಿನ್. ಹೌದಾ? ಜನಸಾಮಾನ್ಯರನ್ನ ತಗೋಬೋದಾ? ಆರಾಮ್ಸೆ ತಗೋಬೋದು. ಎಷ್ಟು ಬಿದ್ದೈತೆ ನಿಮಗೆ ಇದು? ಇದು 65,000 ಸರ್. ಸಬ್ಸಿಡಿ ಗಿಬ್ಸಿಡಿ ಏನಿಲ್ಲ, ಡೈರೆಕ್ಟಾಗಿ ನಾನು ಆನ್ಲೈನಲ್ಲಿ ನೋಡಿ ತರಿಸ್ಕೊಂಡಿದ್ದೆ. ಎರಡು ಎತ್ತಿನ ಸಹಾಯ ಏನು ಮಾಡುತ್ತೆ, ಇದೆಲ್ಲ ಮಾಡುತ್ತೆ ಸರ್. ಕುಂಟೆ ಹೊಡಿಯೋದು, ಗೋಧಿ ಹೊಡಿಯೋದು, ನೇಗಿಲು ಹೊಡಿಯೋದು ಎಲ್ಲ ಮಾಡುತ್ತೆ. ಈ ಪೆಟ್ರೋಲು ಡೀಸೆಲ್ದು ಎಲ್ಲ ಕಾಸ್ಟ್ ಕಡಿಮೆ, ಆದರೆ ಅದಕ್ಕೆ ಮೇಂಟೆನ್ಸ್ ಜಾಸ್ತಿ ಇದೆ. ದಿನಾ ಡೀಸೆಲಿಗೆ ಪೆಟ್ರೋಲಿಗೆ ಅದಕ್ಕೆ ಇಡಲೇಬೇಕು. ಇದಂದರೆ ಏನು ಮೇಂಟೆನ್ಸ್ ಇಲ್ಲ, ಜೀರೋ ಮೇಂಟೆನ್ಸ್. ಒನ್ ಟೈಮ್ ಚಾರ್ಜ್ ಮಾಡಿದರೆ ಎಷ್ಟು 6 ರೂಪಾಯಿನೂ ಆಗುತ್ತೆ ಅಷ್ಟೇ ಇದಕ್ಕೆ ಕರೆಂಟ್ ಬಿಲ್. ತುಂಬ ಸಹಾಯಕರ ಆಗಿದೆ ನಿಮಗೆ ಅದು? ತುಂಬ ಸಹಾಯಕರ ಆಗಿದೆ. ಇನ್ನು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಹಂಗಾರಾಗೆ? ಇದನ್ನು ತೊಗೊಂಡ್ರೇನೆ ಎತ್ತು, ಈಗ ಎತ್ತು ಮಾಡಲಾರ್ದೆ ಬಿಟ್ಟುಬಿಟ್ಟಿದ್ದಾರೆ ಕೆಲವು ರೈತರು. ಅಂಥ ರೈತರಿಗೆ ಇದು ಭಾಳ ಅನುಕೂಲ. ಎರಡು ಎತ್ತಿಂದ ಏನು ಮಾಡುತ್ತೆ, ಈ ಒಂದು ಮಿಷನ್ ಒಂದು 10 ಎಕರೆ ಕೆಲಸ ಮಾಡುತ್ತೆ. ಏನೇನು ಹೆವಿ ಆಗುತ್ತೆ ನಿಮಗೆ ಇದು ಇದರಿಂದ? ಏನಿಲ್ಲ ಸರ್, ಮಾಮೂಲಾಗಿ. ವೃದ್ಧರು ಮಹಿಳೆಯರನ್ನು ಬಳಸ್ಬೋದಾ? ಆರಾಮ್ಸೆ ಬಳಸ್ಬೋದು. ಸಣ್ಣ ಹುಡುಗರು ಮೊದಲು ಮಾಡಿ ಬಳಸ್ಬೋದು, ಮಹಿಳೆಯರು ಬಳಸ್ಬೋದು. ಆನ್ಲೈನಲ್ಲಿ ಮಹಿಳೆಯರು ಹೊಡೆದಂತ ವಿಡಿಯೋಸ ಇದ್ದಾವೆ. ನಮ್ಮ ಅಣ್ಣನ ಮಗನೂ ಹೊಡೆದಿದ್ದಾನೆ, 10 ವರ್ಷದ ಹುಡುಗನೂ ಹೊಡೆದಿದ್ದಾನೆ. ರೈಟ್. ಮತ್ತೆ ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಅಥವಾ ನಮ್ಮ ಸಿರಿಗೇರಿ ಗ್ರಾಮದಲ್ಲಿ ಯಾರಾದರೂ ಇಂಥದ್ದು ಪರ್ಚೇಸ್ ಮಾಡಿದ್ರೆ ಗಮನಕ್ಕೆ ಐತೆ? ತುಂಬ ಖುಷಿ ಅನಿಸುತ್ತೆ ಹಂಗಾರೆ ನಿಮಗೆ ಇದು? ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಿದ್ಮೇಲೆ ನಾನೇ ತೊಗೊಂಡ್ರೆ ಸರ್, ಬೇರೆ ಯಾರು ತೊಗೊಂಡಿಲ್ಲ. ಈ ಕಂಪ್ನಿ ಹೆಸರು ಏನಂದ್ರಲ್ಲ? ಸೂರ್ಯ ನಿರ್ಬಾರಕ್ ಅಗ್ರಿಟೆಕ್. ಸರ್, ಇದನ್ನ ಚಾಲು ಮಾಡ್ಬೇಕಾದ್ರೆ ಇದು ಮೇನ್ MCB ಇರುತ್ತೆ. ಇದನ್ನ ಆನ್ ಮಾಡಿ ಇಲ್ಲಿ ಬಟನ್ ಇದೆ. ನಮ್ಮ ಸ್ಟೇಜ್ 1 ಸ್ಟೇಜ್, 2 ಸ್ಟೇಜ್. ನಮ್ಮ ಫ್ಯಾನ್ ಥರ, ಡ್ರೀಮರ್ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ನಮ್ಮ ಸ್ಟೆಪ್ಪು ಇದು ಕ್ಲಚ್, ಇದನ್ನ ಹಿಡ್ಕೊಂಡ್ರೆ ಮಾತ್ರ ಮೂವ್ ಆಗುತ್ತೆ. ಮಾಡ್ತೀನಿ ನೋಡ್ರಿ ನೋಡಿ, ಇಷ್ಟೇ ಸಿಂಪಲ್ ಮೆಥಡ್, ಸಿಂಪಲ್ಲಾಗಿ ಹೋಗುತ್ತೆ. ಇದು ಬೇಕಂದ್ರೆ ರಿವರ್ಸೂ ಬರುತ್ತೆ. ರಿವರ್ಸ್ ಬೇಕಂದ್ರೆ ಇಲ್ಲಿ ಇನ್ನೊಂದು ಬಟನ್ ಇದೆ, ಈ ಬಟನ್ ಹಾಕ್ಕೊಂಡ್ರೆ ಕ್ಲಚ್ ಹಿಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ರಿವರ್ಸ್ ಬರುತ್ತೆ. ಮತ್ತೆ ಈ ಥರ ಜಗ್ಗದ ಇಗ್ಗದ ಏನೋ ಅವಶ್ಯಕತೆ ಇರಲ್ಲ.